ಪ್ರೀತಿ ವಿದ್ಯಾರ್ಥಿಗಳೇ ದಿನ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಿಂದಿನ ತರಗತಿಗಳನ್ನು ಕನ್ನಡ ಸಂಧಿಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಸಂಧಿ ಅಂದ್ರೇನು ಕೂಡ ನಿಮಗೆ ಗೊತ್ತಿದೆ ಎರಡು ಪದಗಳನ್ನು ನಾವು ಅರ್ಥಬದ್ಧವಾಗಿ ಅವುಗಳನ್ನು ಸೇರಿಸಿದಾಗ ಅವುಗಳನ್ನು ನಾವು ಸಂಧಿ ಅಂತ ಕರಿತೇವೆ ಅಥವಾ ಎರಡು ಅಕ್ಷರಗಳನ್ನು ನಾವು ಕಾಲ ವಿಳಂಬವಿಲ್ಲದೆ ಒಂದು ಅಕ್ಷರ ಒಂದು ಪದವನ್ನು ಇನ್ನೊಂದು ಪದವನ್ನು ನಾವು ಉಚ್ಚರಿಸಬೇಕಾದ್ರೆ ನಾವು ಏನು ಕೊಡ್ತೀವಿ ಸಮಯವನ್ನು ಕೊಡ್ತೇವೆ ಆದ್ರೆ ಎರಡು ಅಕ್ಷ ಪದಗಳನ್ನು ನಾವು ಸೇರಿಸಿ ಹೇಳಿದಾಗ ನಾವು ಸಮಯವನ್ನು ಕೊಡಲ್ಲ ಈ ರೀತಿ ಕಾಲವನ್ನು ವಿಳಂಬ ಮಾಡದೆ ಸಮಯವನ್ನು ಕೊಡದೆ ಆ ರೀತಿ ಹೇಳೋದಕ್ಕೆ ನಾವು ಸಂಧಿ ಅಂತ ಕರಿತೇವೆ ಅಂದರೆ ಅರ್ಥ ಎರಡು ಪದಗಳನ್ನು ಒಟ್ಟಾರೆ ಸೇರಿಸಿ ಹೇಳೋ ಸಂಧಿ ಹಾಗೆ ಸಂಸ್ಕೃತ ಸಂಧಿಗಳು ಅಂದರೆ ಏನು ಸಂಸ್ಕೃತ ಸಂಧಿಗಳಲ್ಲಿ ಬರುವಂತಹ ಎರಡೂ ಪದಗಳು ಕೂಡ ಏನಾಗಿರಬೇಕು ಸಂಸ್ಕೃತವಾಗಿರಬೇಕು ಅಂದರೆ ಪದವನ್ನು ಬಿಡಿಸಿದಾಗ ಬರುವಂತಹ ಮೊದಲ ಪದ ಮತ್ತು ಎರಡನೇ ಪದ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದಗಳು ಕೂಡ ನಮಗೆ ಸಂಸ್ಕೃತವಾಗಿದ್ದರೆ ಅವುಗಳನ್ನು ನಾವು ಸಂಸ್ಕೃತ ಸಂಧಿ ಅಂತ ಕೂಡ ಕರಿತೇವೆ ಈ ನಮ್ಮ ಸಂಸ್ಕೃತ ಸಂಧಿಯಲ್ಲಿ ಎರಡು ರೀತಿಯ ವಿಧಗಳಿದ್ದಾವೆ ಸರಸಂಧಿ ಮತ್ತು ವ್ಯಂಜನ ಸಂಧಿ ಅಂದರೆ ಸಂಧಿ ಆಗುವಾಗ ಸರದ ಮುಂದೆ ಸ್ವರನೇ ಬಂದರೆ ಅದನ್ನು ನಾವು ಸ್ವರಸಂಧಿ ಅಂತ ಕರಿತೇವೆ ಸರದ ಮುಂದೆ ವ್ಯಂಜನ ಬರಬಹುದು ಅಥವಾ ವ್ಯಂಜನದ ಮುಂದೆ ವ್ಯಂಜನನೇ ಬರಬಹುದು ಇದನ್ನು ನಾವು ವ್ಯಂಜನ ಸಂಧಿ ಅಂತ ಕರಿತೇವೆ ಅದರಿಂದ ಮಕ್ಕಳ ವಿದ್ಯಾರ್ಥಿಗಳೇ ಇಲ್ಲಿ ನೀವು ಗಮನಿಸಬೇಕು ಸಂಧಿಯಲ್ಲಿ ನಾವು ಸ್ವರವಾಗಿಯೇ ಪದವನ್ನು ಬಿಡಿಸಬೇಕು ವ್ಯಂಜನ ಸಂಧಿಯಲ್ಲಿ ವ್ಯಂಜನವಾಗಿಯೇ ಪದವನ್ನು ಬಿಡಿಸಬೇಕು ಇದು ನಿಮಗೆ ವಿವರಣೆಗಳನ್ನು ನೋಡಿದಾಗ ನಿಮಗೆ ತಿಳಿಯುತ್ತೆ ಮೊದಲನೆಯದಾಗಿ ಸ್ವರಸಂಧಿಗಳಲ್ಲಿ ಸಂಸ್ಕೃತದ ಸ್ವರಸಂಧಿಗಳಲ್ಲಿ ನಾಲ್ಕು ವಿಧಗಳಿದ್ದಾವೆ ಸವರ್ಣ ಸಂಧಿ ಗುಣಸಂಧಿ ಸಂಧಿ ಮತ್ತು ಸಂಧಿ ಈ ನಾಲ್ಕು ನಮಗೆ ಸಂಸ್ಕೃತದ ಸ್ವರ ಸಂಧಿಗಳು ಮಕ್ಕಳ ಇದು ಸಂಸ್ಕೃತದ ವ್ಯಾಕರಣ ಆಗಿರೋದ್ರಿಂದ ಸಂಸ್ಕೃತ ಇದು ನಿಮಗೆ ಹಿಂದಿಯಲ್ಲೂ ಕೂಡ ನಿಮಗೆ ಇದೇ ಥರನಾಗಿರೋದು ಹಿಂದಿಯಲ್ಲಿ ಇದನ್ನೇ ಸವರ್ಣ ದೀರ್ಘ ಸಂಧಿ ಅಂತ ಕರಿತಾರೆ ವೃದ್ಧಿ ಸಂಧಿ ಗುಣಸಂಧಿ ಮತ್ತು ಸಂಧಿ ಇವು ಸಮಾಜ ಸಹಜವಾಗಿಯೇ ಇದೆ ನಿಯಮ ಮಾತ್ರ ಎಲ್ಲ ಕಡೆಯೂ ಕೂಡ ಒಂದೇ ಇರುವಂಥದ್ದು ಹಾಗಾಗಿ ನೀವು ಕನ್ನಡ ವ್ಯಾಕರಣ ಕಲಿತರೆ ನಿಮಗೆ ಹಿಂದಿ ವ್ಯಾಕರಣ ಕೂಡ ಬಹಳಷ್ಟು ಸುಲಭ ಆಗುತ್ತೆ ನೋಡೋಣ ಹಾಗಾದ್ರೆ ಮೊದಲನೇದಾಗಿ ಇರುವಂತದ್ದು ಸವರ್ಣ ದೀರ್ಘ ಸಂಧಿ ಈ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ನಾಲ್ಕು ಈ ನಾಲ್ಕು ಸ್ವರ ಸಂಧಿಗಳು ಇದ್ದಾವೆ ಹಾಗಾದ್ರೆ ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ ಸ ವರ್ಣ ವರ್ಣ ಅಂದರೆ ಅಕ್ಷರ ಸ ವರ್ಣ ಅಂದರೆ ಒಂದೇ ರೀತಿ ಇರುವಂಥ ಅಕ್ಷರಗಳನ್ನು ಎರಡೂ ಪದಗಳು ಅಥವಾ ಸೇರಿದಾಗ ಎರಡೂ ಕಡೆಯ ಕೂಣನು ಒಂದೇ ರೀತಿಯ ಅಕ್ಷರಗಳು ಬಂದಾಗ ಅದು ದೀರ್ಘವಾಗುತ್ತೆ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ ಉದಾಹರಣೆಗೆ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನಿಯಮ ಎರಡು ಸ ವರ್ಣ ಅಕ್ಷರಗಳ ನಡುವೆ ಸ ವರ್ಣ ಅಂದರೆ ಸೇಮ್ ಲೆಟರ್ ಅಂದರೆ ಒಂದೇ ಥರನಾಗಿರುವಂಥ ಅಕ್ಷರಗಳು ಆ ಪ್ಲಸ್ ಆ ಆಗಿರ್ಬೋದು ಅಥವಾ ಆ ಪ್ಲಸ್ ಆ ಆಗಿರ್ಬೋದು ಯಾವುದಾದ್ರೂ ಆಗಿದೆ ಅದು ವರ್ಣ ಗುಂಪು ಇ ಪ್ಲಸ್ ಇ ಆಗಿರ್ಬೋದು ಇ ಪ್ಲಸ್ ಇ ಆಗಿರ್ಬೋದು ಎರಡೂ ಕೂಡ ಇದು ಇ ಗುಂಪು ಉ ಪ್ಲಸ್ ಉ ಆಗಿರ್ಬೋದು ಉ ಪ್ಲಸ್ ಉ ಕೂಡ ಆಗಿರ್ಬೋದು ಇದು ಉ ಗುಂಪು ಇಲ್ಲಿ ಉದಾಹರಣೆ ಇನ್ನೂ ಕೂಡ ಕೊಟ್ಟಿದ್ದಾರೆ ಎ ಪ್ಲಸ್ ಎ ಮತ್ತು ಓ ಪ್ಲಸ್ ಉ ಅಂತ ಆದರೆ ಆ ಪದಗಳು ಬಹಳಷ್ಟು ಕಡಿಮೆ ಅಥವಾ ಇಲ್ಲ ಅಂತ ಕೂಡ ಹೇಳಬಹುದು ಕಡಿಮೆ ಇರುವಂಥದ್ದು ಇವುಗಳ ನಡುವೆ ಸಂಧಿ ಕಾರ್ಯ ಆದಾಗ ಅಂದ್ರೆ ಅವುಗಳನ್ನು ನಾವು ಸೇರಿಸಿದಾಗ ಅವೆರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ ಸ್ವರವು ಆದೇಶವಾಗಿ ಬರೋದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ ಉದಾಹರಣೆ ಇನ್ನೂ ಕೂಡ ಸುಲಭವಾಗಿ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳೇ ವರ್ಣ ಅಂದ್ರೆ ಅಕ್ಷರ ಅಂತ ಗೊತ್ತಿದೆ ನಿಮಗೆ ಸವರ್ಣ ಅಂದ್ರೆ ಒಂದೇ ರೀತಿಯ ಅಕ್ಷರಗಳು ಆ ಒಂದೇ ರೀತಿಯ ಅಕ್ಷರವನ್ನು ಸೇರಿಸಿದಾಗ ಆ ಅಕ್ಷರ ದೀರ್ಘವಾಗ್ಯವಾಗುತ್ತದೆ ಹಾಗಾಗಿ ಇದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ ಹಾಗಾದ್ರೆ ಉದಾಹರಣೆಗಳನ್ನು ಗಮನಿಸೋಣ ಪೂರ್ವ ಪದ ಮತ್ತು ಉತ್ತರ ಪದ ನಿಮಗುದಿದೆ ಮೊದಲನೇ ಪದ ಪೂರ್ವ ಪದ ಎರಡನೇ ಪದ ಉತ್ತರ ಪದ ಸಂಧಿ ಪದ ಅಂದರೆ ಸೇರಿಸಿ ಹೇಳಿರುವಂತಹ ಪದ ದೇವಾಲಯ ದೇವ ಪ್ಲಸ್ ಆಲಯ ಇಲ್ಲಿ ನೋಡ್ರಿ ಅ ದೀರ್ಘ ಬಂದಿದೆ ದೇವ ಅನ್ನೋ ಕಡೆ ನಮಗೇನಿದೆ ವ ಪ್ಲಸ್ ಅ ಇದೆ ಅ ಪ್ಲಸ್ ಆ ಇಸ್ ಈಕ್ವಲ್ಸ್ ಟು ಏನು ಬಂತು ಆ ದೀರ್ಘ ಬಂತು ಹಾಗಾದ್ರೆ ನಮಗೆ ಅಗೆ ಅ ಸೇರಿಸಿದಾಗ ಆ ಆಗುತ್ತೆ ಅಗೆ ಆ ಸೇರಿಸಿದ್ರು ಕೂಡ ದೀರ್ಘವಾಗುತ್ತೆ ಹಾಗಾದ್ರೆ ಅದು ಬಿಟ್ಟು ಮತ್ತೆ ಬೇರೆದು ಇಲ್ಲ ಹಾಗಾಗಿ ಅ ವರ್ಣ ಅಂದ್ರೆ ಎರಡೂ ಕಡೆಯೂ ಕೂಡ ಒಂದೇ ರೀತಿಯ ವರ್ಣಗಳು ಸೇರಿದಾಗ ಅದು ದೀರ್ಘವಾಗುತ್ತದೆ ಅಕ್ಷರ ನೋಡ್ರಿ ಅಲ್ಲಿ ವಾ ದೀರ್ಘ ಬಂದಿದೆ ಅದೇ ರೀತಿ ಮಹಾ ಪ್ಲಸ್ ಅನುಭಾವ ಮಹಾನುಭಾವ ಮಹಾ ಆ ಬಂದಿದೆ ಇಲ್ಲಿ ಅ ಬಂದಿದೆ ಆ ಪ್ಲಸ್ ಅ ಇಸ್ ಈಕ್ವಲ್ಸ್ ಟು ಆ ಅಂದರೆ ಅ ಪ್ಲಸ್ ಆ ಆಗಿರ್ಬೋದು ಆನೆ ಬರುತ್ತೆ ಆ ಪ್ಲಸ್ ಅ ಇಸ್ ಈಕ್ವಲ್ಸ್ ಟು ಆನೆ ಬರುತ್ತೆ ಅದೇ ರೀ ಅದಕ್ಕೋಸ್ಕರ ಹೇಳೋ ಅವನ್ನ ಒಂದೇ ವರ್ಣ ಸ ವರ್ಣ ಅಂತ ಹಾಗಾದರೆ ಈಗ ಈ ಸೇರಿದಾಗ ಏನಾಗುತ್ತೆ ನೋಡೋಣ ಗಿರಿ ಪ್ಲಸ್ ಇಂದ್ರ ಗಿರಿ ಇಂದ್ರ ಗಿರಿ ರ ಪ್ಲಸ್ ಈ ಇದೆ ಇಲ್ಲಿ ಇಂದ್ರ ಈ ಇದೆ ಇ ಪ್ಲಸ್ ಈ ಇಸಿಕೊಳ್ಳು ಏನಾಯ್ತು ರೀ ದೀರ್ಘ ಆಯಿತು ಅಲ್ವಾ ಅದೇ ರೀತಿ ಹಾಗಾದ್ರೆ ಇಲ್ಲಿ ಎರಡೂ ಕಡೆ ಕೂಡ ಒಂದೇ ಅಕ್ಷರ ಇದ್ದಾಗ ಅದೇ ವರ್ಣದ ದೀರ್ಘ ಸ್ವರವಾಗುತ್ತದೆ ಹಾಗಾದ್ರೆ ಊ ಇರುವಂತಹ ಉದಾಹರಣೆ ನೋಡೋಣ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಗುರು ರ ಪ್ಲಸ್ ಊ ಇದೆ ನಂತರ ಉಪದೇಶ ಅಲ್ಲಿ ಕೂಡ ಇದೆ ಊ ಪ್ಲಸ್ ಹೂ ಇಸಿಕೊಳ್ತು ಏನಾಗಬೇಕು ಊ ಆಗಬೇಕು ರು ಗುರು ರ ಪ್ಲಸ್ ಉ ಇಲ್ಲಿ ಬಂದಿದೆ ಹಾಗಾದರೆ ನಮಗೆ ದೀರ್ಘ ಸಂಧಿಯಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗಿರೋಂಥದ್ದು ಅ ಪ್ಲಸ್ ಅ ಇಸ್ ಇಕ್ವಲ್ಸ್ ಟು ಅ ಇ ಪ್ಲಸ್ ಇಸ್ ಈಕ್ವಲ್ಸ್ ಟು ಇ ಉ ಪ್ಲಸ್ ಉ ಇಸ್ ಇಕ್ವಲ್ಸ್ ಟು ಊ ಈ ಮೂರನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ದೀರ್ಘ ಸಂಧಿಯನ್ನು ನೀವು ಗುರುತಿಸ್ಬೋದು ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋಣ ಮಹಾ ಪ್ಲಸ್ ಆತ್ಮ ಮಹಾ ಅಪ್ ಮಹಾ ಅ ಪ್ಲಸ್ ಅ ಇದೆ ಆತ್ಮ ಅ ಇದೆ ಎರಡೂ ಕೂಡ ಸೇರಿದಾಗ ದೀರ್ಘ ಆಯಿತು ಗ್ರಂಥ ಪ್ಲಸ್ ಆಲಯ ಗ್ರಂಥಾಲಯ ಗ್ರಂಥ ಥ ಇದೆ ಥನಲ್ಲಿ ಆ ಇದೆ ಈ ಕಡೆ ಕೂಡನು ಆ ಇದೆ ಎರಡು ಸೇರಿದಾಗ ಥ ದೀರ್ಘ ಆಯ್ತು ಶುಭಾಶಯ ಶುಭ ಪ್ಲಸ್ ಆಶಯ ಇಲ್ಲಿ ಭ ದೊಡ್ಡ ಭ ಇದೆ ಭ ನಲ್ಲಿ ಆ ಇದೆ ಆ ಕಡೆ ಭಾಗದಲ್ಲೂ ಕೂಡನು ಆ ಇದೆ ಎರಡು ಸೇರಿದಾಗ ಭ ದೀರ್ಘ ಆಯ್ತು ಫಲಾಹಾರ ಫಲ ಪ್ಲಸ್ ಆಹಾರ ಲಾರ್ ನಲ್ಲಿ ಆ ಇದೆ ಆಹಾರ ಅಲ್ಲಿ ಕೂಡ ಇದೆ ಎರಡು ಸೇರಿದಾಗ ಫಲಾಹಾರ ಆಯ್ತು ಲಕ್ಷ್ಮೀಶಾ ಲಕ್ಷ್ಮೀ ದೀರ್ಘ ಬಂದಿದೆ ಈ ಇಲ್ಲಿ ಕೂಡ ಈಶಾ ಈ ಬಂದಿದೆ ಎರಡೂ ಕೂಡ ಸೇರಿದಾಗ ಕೂಡ ಲಕ್ಷ್ಮೀಶಾ ದೀರ್ಘ ಆಯ್ತು ಅದೇ ರೀತಿ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ಅ ಪ್ಲಸ್ ಆಸಕೋಸ್ ವಿದ್ಯಾ ದೀರ್ಘ ಬಂದಿದೆ ಅಲ್ಲಿ ಹೌದಾ ಹಾಗಾದ್ರೆ ಇಲ್ಲಿ ನಮಗೆ ಸವರ್ಣ ಸಂಧಿಯಲ್ಲಿ ನಾವು ಗಮನಿಸಬೇಕಾಗಿರೋವಂಥದ್ದು ಎರಡೂ ಅಕ್ಷರಗಳನ್ನು ನಾವು ಒಂದೇ ಥರನಾಗಿದ್ದರೆ ಅವು ದೀರ್ಘವಾಗುತ್ತೆ ಸುಲಭವಾಗಿ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳೇ ಅ ಪ್ಲಸ್ ಅ ಇಸ್ ಟು ಅ ಇ ಪ್ಲಸ್ ಇಸ್ ಟು ಇ ಉ ಪ್ಲಸ್ ಉ ಇಸ್ ಟು ಉ ಈ ಮೂರು ಸೂತ್ರಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಸವರ್ಣ ಸಂಧಿಯನ್ನ ನಾವು ಗುರುತಿಸ್ಬೋದು ಯಾವುದೇ ಪದವನ್ನು ಕೊಡಲಿ ಆ ಪದವನ್ನು ನೀವು ಅದನ್ನು ಅರ್ಥಬದ್ಧವಾಗಿ ಬಿಡಿಸಿ ಆಗ ನಿಮಗಲ್ಲಿ ಗೊತ್ತಾಗುತ್ತೆ ಒಂದೇ ಅಕ್ಷರ ಬಂತು ಅಂದ್ರೆ ಅದು ನಿಮಗೆ ಸವರ್ಣ ದೀರ್ಘ ಸಂಧಿ ಅಂತೇಳಿ ಗುರುತಿಸಬಹುದು ಎರಡನೇದು ಗುಣಸಂಧಿ ಈ ಗುಣಸಂಧಿಯಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ನಮಗೆ ಅ ಅಅಸ್ವರಗಳಿದ್ದು ಐ ಐಸ್ವರ ಅದೇ ರೀತಿ ಅಥವಾ ಈ ಅಥವಾ ಈ ಸ್ವರ ಪರವಾದರೆ ಅದಕ್ಕೆ ಎ ಸ್ವರ ಉ ಅಥವಾ ಉ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಸ್ವರ ಅದೇ ರೀತಿ ರು ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಆದೇಶವಾಗಿ ಬರೋದನ್ನು ನಾವು ಗುಣಸಂಧಿ ಅಂತ ಕರಿತೇವೆ ಅಂತ ಆದರೆ ಈ ನಿಯಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ವಲ್ಪ ನೆನ್ಪಿಟ್ಕೊಳ್ಳೋ ಕಷ್ಟ ಹಾಗಾಗಿ ಸುಲಭವಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ ವಿದ್ಯಾರ್ಥಿಗಳೇ ಅ ಪ್ಲಸ್ ಇ ಇಸ್ ಈಕ್ವಲ್ಸ್ ಟು ಎ ಇಲ್ಲಿ ಇ ಅಂದರೆ ಇ ಆದರೂ ಬರ್ಬೋದು ಈ ಆದರೂ ಬರ್ಬೋದು ಅದು ಒಂದೇ ವರ್ಣ ಅದು ಒಂದೇ ಜಾತಿಗೆ ಗುಂಪಿಗೆ ಸೇರು ಹಾಗಾಗಿ ಅ ಪ್ಲಸ್ ಇಸ್ ಟು ಎ ಆ ಪ್ಲಸ್ ಉ ಇಸ್ ಟು ಓ ಆ ಪ್ಲಸ್ ರು ಇಸ್ ಅರ್ಕಾವತ್ತು ಇದನ್ನ ಅರ್ ಅಂದರೆ ಮೀನಿಂಗ್ ಏನು ಅರ್ಕಾವತ್ತು ಈ ಮೂರನ್ನು ನೀವು ಯಾವುದೋ ಗುಣಸಂಧಿಯಲ್ಲಿ ನೆನ್ಪಿಟ್ಕೋಬೇಕು ಹಿಂದೆ ನಾವು ಸವಣ ದೀರ್ಘ ಸಂಧಿಯಲ್ಲಿ ಏನು ಹೇಳಿದ್ವಿ ಅಲ್ಲಿ ಕೂಡ ಮೂರು ನಿಯಮಗಳನ್ನು ಹೇಳಿದಿವಿ ಆ ಪ್ಲಸ್ ಅ ಇಸ್ ಟು ಆ ಇ ಪ್ಲಸ್ ಇ ಟು ಇ ಉ ಪ್ಲಸ್ ಊ ಇಸ್ ಟು ಇಲ್ಲಿ ಕಲ್ತಿದ್ದೀರ ಆದರೆ ಇಲ್ಲಿ ಸವಣ ದೀರ್ಘದಲ್ಲಿ ಒಂದೇ ತರಣ ಅಕ್ಷರ ಬಂತು ಆದರೆ ಗುಣಸಂಧಿಯಲ್ಲಿ

ಆ ಪ್ಲಸ್ ರೂ ಇಸ್ ಇಕ್ವಲ್ಸ್ ಟು ಅರ್ಕ್ ಆವತ್ತು ವಿದ್ಯಾರ್ಥಿಗಳು ಈ ಮೂರನ್ನು ನೀವು ಚೆನ್ನಾಗಿ ಮಂದಾಟ್ ಮಾಡಬೇಕು ಮೇಲಿನ ನಾಲ್ಕು ಸಾಲ ಇರುವಂಥ ನಿಯಮ ನೆನ್ಪಿಟ್ಕೊಳ್ಬಾರ್ದು ಈಗ ಪ್ಲಸ್ನಲ್ಲಿರುವಂಥದ್ದು ಇದನ್ನು ಮಾತ್ರ ನೀವು ನೆನ್ಪಿಟ್ಟುಕೊ ಗುಣಸಂಧಿ ಅಂದರೆ ಆ ಪ್ಲಸ್ ಇಸ್ ಇಕೋಲ್ಸ್ ಟು ಎ ಆ ಪ್ಲಸ್ ಊ ಇಸ್ಕೊಲ್ಸ್ ಟು ಓ ಆ ಪ್ಲಸ್ ರೂ ಇಸ್ಕೊಳ್ಸ್ಟು ಅರ್ಕ್ ಆವತ್ತು ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಹಾಗಾದರೆ ನಾವು ಒಂದನ್ನು ಉದಾಹರಣೆಗಳನ್ನು ಗಮನಿಸೋಣ ದೇವೇಶ ಪದವನ್ನು ಬಿಡಿಸಿದಾಗ ದೇವ ಪ್ಲಸ್ ಈಶ ಆ ಪ್ಲಸ್ ಇಸ್ ಇಕ್ವಲ್ಸ್ ಟು ಏ ಬಂದಿದೆ ನೋಡ್ರಿ ಅಲ್ಲಿ ದೇವನಲ್ಲಿ ಆ ಇದೆ ಅಲ್ಲಿ ಈ ಇದೆ ದೇವೇಶ ಬಿಡಿಸಿದಾಗ ನಮಗಿಲಿ ವಾಗೆ ವ ಪ್ಲಸ್ ಎಸ್ ಟು ವೇ ಬಂದಿದೆ ಹಾಗಾದ್ರೆ ಇಲ್ಲಿ ಅ ಪ್ಲಸ್ ಈಸಕ್ವಲ್ಸ್ ಟು ಏ ನಿಯಮ ಬಂದಿದೆ ಮಹೋತ್ಸವ ಮಹಾ ಪ್ಲಸ್ ಉತ್ಸವ ಅ ಪ್ಲಸ್ ಉ ಊ ಟು ಏನಾಗಬೇಕು ಓ ಆಗಬೇಕು ಆ ಮಹಾ ಅ ಇದೆ ಉತ್ಸವ ಹೂಕರ ಇದೆ ಹಾಗಾದ್ರೆ ಆ ಪ್ಲಸ್ ಹೂ ಇಸುಕೊಳ್ತು ನಿಯಮ ಪ್ರಕಾರ ಹೋಗ್ಬೇಕು ಮಹೋ ಆ ಪ್ಲಸ್ ಹೋ ಬಂದಿದೆ ನೋಡ್ರಿ ಆ ಪ್ಲಸ್ ಓ ಈಸುಕೊಳ್ಟು ಓ ಮಹೋ ಅದೇ ರೀತಿ ಹಾಗಾದ್ರೆ ಆ ಪ್ಲಸ್ ರು ಇಸ್ ಈಕ್ವಲ್ಸ್ ಟು ಏನಾಗ್ಬೇಕು ನಮಗೆ ಅರ್ಕಾವತ್ತು ಆಗಬೇಕು ಆರ್ ಅಂದ್ರೆ ಮೀನಿಂಗ್ ಅರ್ಕಾವತ್ತು ಆಗಬೇಕು ಮಹರ್ಷಿ ಪದವನ್ನು ಬಿಡಿಸಿದಾಗ ಮಹಾ ಪ್ಲಸ್ ಋಷಿ ಮಹರ್ಷಿ ವಿದ್ಯಾರ್ಥಿಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ರಿ ರು ಇಂದ ಪದ ಪ್ರಾರಂಭ ಆಗುವಂಥದ್ದು ಋಷಿ ಋತು ಋಣ ಮೂರೇ ಬಹಳಷ್ಟು ಕಡಿಮೆ ಇರುವಂಥ ನಮಗೆ ಕನ್ನಡ ಭಾಷೆಯಲ್ಲಿ ಪದಗಳು ಕಡಿಮೆ ಇದೆ ಮಹಾ ಪ್ಲಸ್ ಋಷಿ ಮಹರ್ಷಿ ಅರ್ಕಾವತು ಬರುತ್ತೆ ಗುಣಸಂದೆಯಲ್ಲಿ ಮುಖ್ಯವಾಗಿ ನೀವು ಈ ಮೂರು ನಿಯಮಗಳನ್ನು ಕಲ್ತ್ಕೊಳ್ಳಿ ಆ ಪ್ಲಸ್ ಇ ಈಸ್ ಟು ಎ ಆ ಪ್ಲಸ್ ಊ ಇಸ್ ಟು ಓ ಆ ಪ್ಲಸ್ ರು ಇಸ್ಕಲ್ಸ್ ಟು ಅರ್ಕಾವತ್ತು ಹಾಗಾದರೆ ಇನ್ನೂ ಕೆಲವು ಉದಾಹರಣೆಗಳನ್ನು ನಾವು ಗಮನಿಸೋಣ ಸುರ ಪ್ಲಸ್ ಇಂದ್ರ ಸುರೇಂದ್ರ ಆ ಪ್ಲಸ್ ಈಸ್ ಇಕ್ವಲ್ಸ್ ಟು ಎ ನೋಡ್ರಿ ಆ ಸುರನಲ್ಲಿ ಆ ಇದೆ ಈ ಇದೆ ಅನ್ನ ಮುನ್ ಮುಂದಿನ ಪದದಲ್ಲಿ ಸುರೇಂದ್ರ ರೇ ರ ಪ್ಲಸ್ ಎ ಬಂದಿದೆ ಅದೇ ರೀತಿ ಚಂದ್ರೋದಯ ಚಂದ್ರ ಪ್ಲಸ್ ಉದಯ ಆ ಪ್ಲಸ್ ಉ ಇಸ್ಕಲ್ಸ್ ಟು ಓ ಚಂದ್ರೋ ಅಲ್ವಾ ಜನೋಪಕಾರ ಜನ ಪ್ಲಸ್ ಉಪಕಾರ ಜನೋಪಕಾರ ಜನ ಆ ಪ್ಲಸ್ ಉ ಇಸ್ಕಲ್ಸ್ ಟು ನೋ ಓ ಬಂದಿದೆ ಆ ಪ್ಲಸ್ ಟು ಏನಾಗಬೇಕು ಓ ಬರ್ಬೇಕು ಜನೋ ಅಲ್ವಾ ಅದೇ ರೀತಿ ಕಾರ್ಯ ಪ್ಲಸ್ ಉತ್ಸಾಹ ಕಾರ್ಯೋತ್ಸಾಹ ಕಾರ್ಯ ಆ ಆ ಪ್ಲಸ್ ಊ ಟು ಏನಾಗಬೇಕು ಓ ಕಾರ್ಯೋತ್ಸಾಹ ನೋಡಿ ಅಲ್ಲಿ ಕಾರ್ಯೋ ಓ ಬಂದಿದೆ ಅದೇ ರೀತಿ ಮಹಾ ಪ್ಲಸ್ ಈಶ್ವರ ಮಹೇಶ್ವರ ಆ ಪ್ಲಸ್ ಈಸಕ್ವಲ್ ಟು ಏನಾಗಬೇಕು ಎ ಬರಬೇಕು ಮಹಾ ಪ್ಲಸ್ ಈಶ್ವರ ಆ ಪ್ಲಸ್ ಇಕ್ವಲ್ ಎ ಮಹೇ ಆ ಪ್ಲಸ್ ಹ ಪ್ಲಸ್ ಎ ಮಹೇಶ್ವರ ಬಂದಿದೆ ಉಮಾ ಪ್ಲಸ್ ಈಶಾ ಉಮೇಶ ಆ ಪ್ಲಸ್ ಈಸಕ್ವಲ್ಸ್ ಟು ಎ ಮೇ ಮ ಪ್ಲಸ್ ಎ ಮೇ ಅದೇ ರೀತಿ ಸಪ್ತ ಪ್ಲಸ್ ಋಷಿ ಸಪ್ತರ್ಷಿ ಆ ಪ್ಲಸ್ ರು ಇಸ್ ಈಕ್ವಲ್ಸ್ ಟು ಸಪ್ತ ಪ್ಲಸ್ ಋಷಿ ಸಪ್ತರ್ಷಿ ಹಾಗಾದ್ರೆ ಇಲ್ಲಿ ನಮಗೆ ಗುಣಸಂದೆಯಲ್ಲಿ ಮೂರು ವಿಧಗಳನ್ನು ನಾವು ಚೆನ್ನಾಗಿ ಅಥವಾ ನಿಯಮಗಳನ್ನು ತಿಳ್ಕೋಬೇಕು ಆ ಪ್ಲಸ್ ಈ ಇಸುಕ್ಸ್ಟು ಎ ಆ ಪ್ಲಸ್ ಊ ಇಸಿಕೋಸ್ಟು ಓ ಆ ಪ್ಲಸ್ ರೂ ಇಸುಕ್ ಅಷ್ಟು ಅರ್ಕಾವತ್ತು ಇನ್ನು ಭಾಳಷ್ಟು ಪದಗಳನ್ನು ನಾವು ಉದಾಹರಣೆ ತೊಗೊಬೋದು ದೇವೇಂದ್ರ ದೇವ ಪ್ಲಸ್ ಇಂದ್ರ ಆ ಪ್ಲಸ್ ಎ ಟು ಎ ದೇವೇಂದ್ರ ಜ್ಞಾನೇಶ್ವರ ಜ್ಞಾನ ಪ್ಲಸ್ ಈಶ್ವರ ಜ್ಞಾನ ಆ ಪ್ಲಸ್ ಈಸು ಕೊಳಿಸ್ಟು ಎ ಜ್ಞಾನೇಶ್ವರ ನೆಕ್ಸ್ಟ್ ಮಹೇಶ ಮಹಾ ಪ್ಲಸ್ ಈಶಾ ಮಹೇಶ ಅ ಪ್ಲಸ್ ಈಸ್ ಇಕ್ವಲ್ಸ್ ಟು ಎ ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ಗುಣಸಂಧಿಗೆ ನಾವು ತಿಳ್ಕೊಬೋದು ವಿದ್ಯಾರ್ಥಿಗಳೇ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಕೂಡ ಅನೇಕ ಉದಾಹರಣೆಗಳು ಕೂಡ ಇದೆ ನೀವು ಅವುಗಳನ್ನು ನೀವು ಗಮನಿಸ್ಬೋದು ಯಾವುದಾದ್ರೂ ಪದವನ್ನು ಕೊಡಲಿ ಅವುಗಳನ್ನು ನಾವು ಬಿಡಿಸಿ ಆನಂತರ ನಿಮಗೆ ಅದರಲ್ಲಿ ಯಾವ ನಿಯಮ ಅದಕ್ಕೆ ಅನ್ವಯವಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಮೂರನೇದು ವೃದ್ಧಿ ಸಂಧಿ ವೃದ್ಧಿ ಅಂದರೆ ಮೀನಿಂಗ್ ನಮಗೆ ಹೆಚ್ಚಾಗುವಂಥದ್ದು ಇಲ್ಲಿ ಬಹಳಷ್ಟು ಸುಲಭ ನಿಮಗೆ ವಿದ್ಯಾರ್ಥಿಗಳೇ ಆ ಪ್ಲಸ್ ಎ ಅಥವಾ ಐ ಇಸ್ ಈಕ್ವಲ್ಸ್ ಟು ಐ ಆ ಪ್ಲಸ್ ಓ ಅಥವಾ ಔ ಈಸ್ ಈಕ್ವಲ್ಸ್ ಟು ಔ ಅಂದರೆ ಹಾಗೆ ಎ ಸೇರಿದ್ರು ಐ ಆಗುತ್ತೆ ಹಾಗೆ ಐ ಸೇರಿದ್ರು ಐ ಆಗುತ್ತೆ ಹಾಗೆ ಓ ಸೇರಿದ್ರು ಔ ಆಗುತ್ತೆ ಹಾಗೆ ಔ ಸೇರಿದ್ರು ಕೂಡ ಔ ಆಗುತ್ತೆ ಅದನ್ನೇ ನಮಗೆ ಇಲ್ಲಿ ವಿವರಣವಾಗಿ ಕೊಟ್ಟಿದೆ ಪೂರ್ವ ಪದದ ಅಂತ್ಯದಲ್ಲಿ ಆ ಸ್ವರಗಳಿದ್ದು ಅವುಗಳಿಗೆ ಎ ಐ ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಅದೇ ರೀತಿ ಓ ಅಥವಾ ಔ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಕಾರ ಔ ಸ್ವರವು ಆದೇಶವಾಗಿ ಬರುತ್ತೆ ಇದನ್ನು ನಾವು ಸಂಧಿ ಅಂತ ಕರೀತೇವೆ ಅಂತ ಹೇಳಿದ್ದಾರೆ ಹಾಗಾದರೆ ಇಲ್ಲಿ ಎರಡೇ ನೆನಪಿಟ್ಕೊಳ್ಬೇಕಾಗಿರೋ ವಿದ್ಯಾರ್ಥಿಗಳೇ ಅ ಪ್ಲಸ್ ಎ ಆರ್ ಐ ಈಸ್ ಇಕ್ವಲ್ಸ್ ಟು ಐ ಆ ಪ್ಲಸ್ ಓ ಆರ್ ಔ ಈಸ್ ಟು ಔ ಅಂದರೆ ಐ ಬಂದ್ರೂ ಐನೇ ಬರುತ್ತೆ ಏ ಬಂದರೂ ಕೂಡ ಐ ಬರುತ್ತೆ ಅದೇ ರೀತಿ ಓ ಬಂದ್ರು ಅವು ಬರುತ್ತೆ ಅವು ಬಂದರೂ ಕೂಡ ಅವು ಬರುತ್ತೆ ಐ ಮತ್ತು ಅವು ಬರುವಂಥದ್ದು ವೃದ್ಧಿ ಸಂಧಿಯಲ್ಲಿ ಉದಾಹರಣೆಗಳ ಗಮನಿಸೋಣ ಏಕೈಕ ಏಕ ಪ್ಲಸ್ ಏಕ ಏಕೈಕ ನೋಡ್ರಿ ಇಲ್ಲಿ ಏಕನಲ್ಲಿ ಅ ಇದೆ ಈ ಕಡೆ ನಮಗೆ ಎ ಇದೆ ಆ ಪ್ಲಸ್ ಎಸಿಕಲ್ಸ್ ಟು ಏನಾಗಬೇಕು ಐ ಬರಬೇಕು ಏಕೈಕ ಕ ಪ್ಲಸ್ ಐ ಇಸಿಕಲ್ಸ್ ಟು ಕೈ ಏಕೈಕ ಅದೇ ರೀತಿ ಭಾವೈಕ್ಯ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಔ ಪ್ಲಸ್ ಐ ಇಸ್ ಇಕ್ವಲ್ಸ್ ಟು ಐ ಬರಬೇಕು ಭಾವೈ ವ ಪ್ಲಸ್ ಐ ವೈ ಬಂದಿದೆ ಅಲ್ವಾ ಅದೇ ರೀತಿ ಓ ಉದಾಹರಣೆ ಗಮನಿಸೋಣ ಜಲ ಪ್ಲಸ್ ಓ ಘ ಜಲೋಗ ಅಲ್ಲಿ ಅ ಪ್ಲಸ್ ಓ ಇಸ್ ಟು ಏನಾಗಬೇಕು ಅವ ಆಗಬೇಕು ಲವ್ ಪ್ಲಸ್ ಔ ಲವ್ ಬಂದಿದೆ ಜಲೋಘ ಅದೇ ರೀತಿ ವನೌಷಧ ವನ ಪ್ಲಸ್ ಔಷಧ ಅ ಪ್ಲಸ್ ಔ ಈಜಿಕಲ್ಸ್ ಟು ಏನಾಗಬೇಕು ಅವನೇ ಬರಬೇಕು ವನೌಷಧ ನ ಪ್ಲಸ್ ಔ ಈಸಿಕಲ್ಸ್ ಟು ನೌ ವನೌಷಧ ಅದೇ ರೀತಿ ಲೌಕ್ ಲೋಕೈಕ ವೀರ ಲೋಕ ಪ್ಲಸ್ ಏಕವೀರ ಲೌಕೈಕ ವೀರ ನೋಡ್ರಿ ಕ ಪ್ಲಸ್ ಐ ಬಂದಿದೆ ಅಲ್ಲಿ ಘನ ಪ್ಲಸ್ ಔದಾರ್ಯ ಘನೋದಾರ್ಯ ನ ಪ್ಲ ನ ನ ನಲ್ಲಿ ಏನಿದೆ ಆ ಇದೆ ಆ ಪ್ಲಸ್ ಔಸ್ ಈಕ್ವಲ್ಸ್ ಟು ಔ ಘನೌ ನ ಪ್ಲಸ್ ಔ ಬಂದಿದೆ ಶಿವೈಕ್ಯ ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಔ ಪ್ಲಸ್ ಐ ಈಕ್ವಲ್ಸ್ ಟು ಐನೇ ಬರಬೇಕು ಐಕ್ಯನೇ ಆಗುತ್ತೆ ಶಿವೈಕ್ಯ ಅದೇ ರೀತಿ ಸಕಲ ಪ್ಲಸ್ ಐಶ್ವರ್ಯ ಸಕಲ ಐಶ್ವರ್ಯ ಔ ಪ್ಲಸ್ ಐ ಈಕ್ವಲ್ಸ್ ಟು ಐ ಸಕಲ ಐಶ್ವರ್ಯ ಲ ಪ್ಲಸ್ ಐ ಲೈ ಬಂದಿದೆ ನಂತರ ಏಕೈಕ ವೀರ ಏಕ ಪ್ಲಸ್ ವೀರ ಏಕ ವೀರ ಏಕೈಕ ವೀರ ಆ ಪ್ಲಸ್ ಏಝಲ್ಸ್ ಟು ಐ ಇಲ್ಲಿ ಬಂದಿರುವಂತಹ ನಿಯಮ ಅದೇ ರೀತಿ ಜನೈಕ್ಯ ಜನ ಪ್ಲಸ್ ಐಕ್ಯ ಜನೈಕ್ಯ ಆ ಪ್ಲಸ್ ಐಝಿಕಲ್ಸ್ ಟು ಐ ಈ ರೀತಿ ನಮಗೆ ಹಾಗೆ ಎ ಆಗಿರ್ಬೋದು ಐ ಆಗಿರ್ಬೋದು ಬರುವಂಥದ್ದು ಐನೆ ಅದೇ ರೀತಿ ಹಾಗೆ ಓ ಅಥವಾ ಔ ಆಗಿರ್ಬೋದು ಬರುವಂಥದ್ದು ಪದ ಔ ಈ ರೀತಿ ವೃದ್ಧಿಸಂದಿಯ ನಿಯಮ ನೆನ್ಪಿಟ್ಕೊಳ್ಳೋವಂಥ ವಿದ್ಯಾರ್ಥಿಗಳೇ ಆ ಪ್ಲಸ್ ಎ ಆರ್ ಐ ಇಸಿಕಲ್ಸ್ ಟು ಐ ಆ ಪ್ಲಸ್ ಓ ಆರ್ ಔ ಈಸ್ ಇಕ್ವಲ್ಸ್ ಟು ಔ ಇಷ್ಟನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಆಯಿತು ಕೊನೆಯದಾಗಿರುವಂಥದ್ದು ಸರಸಂದಿಯಲ್ಲಿ ಸಂಧಿ ಈ ಸಂಧಿಯಲ್ಲಿ ಪೂರ್ವ ಪದದ ನಮಗೆ ಪೂರ್ವ ಪದದ ಅಂತ್ಯದಲ್ಲಿ ಅಂದರೆ ಕೊನೆಯಲ್ಲಿ ಈ ಈ ಉ ಸ್ವರಗಳಿಗೆ ಅನ್ಯ ಸ್ವರಗಳು ಅಂದರೆ ಬೇರೆ ಸ್ವರಗಳು ಪರವಾದಾಗ ಇಗಳಿಗೆ ಯ ಕಾರವು ಉಗಳಿಗೆ ವ ಕಾರವು ಕಾರಕ್ಕೆ ರ ಕಾರ ಆದೇಶವಾಗಿ ಬರುತ್ತೆ ಇದನ್ನು ನಾವು ಸಂಧಿ ಅಂತ ಕರಿತೇವೆ ವಿದ್ಯಾರ್ಥಿಗಳು ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಸಂಧಿಯಲ್ಲಿ ಮಾತ್ರ ನಮಗೆ ಒತ್ತಕ್ಷರಗಳು ಬರ್ತವೆ ಅಂದರೆ ಸಂಧಿ ಮಾಡುವಂತಹ ಪದದಲ್ಲಿ ನಮಗೆ ಒತ್ತಕ್ಷರ ಬರುತ್ತೆ ಬೇರೆ ಯಾವ ಸಂಧಿಯಲ್ಲೂ ಕೂಡ ನಮಗೆ ಒತ್ತಕ್ಷರಗಳು ಬರೋದಿಲ್ಲ ಇದರಲ್ಲಿ ನಮಗೆ ಮೂರು ನಿಯಮಗಳನ್ನು ಕೊಟ್ಟಿದ್ರೆ ಈ ಗಳಿಗೆ ಆ ಪರವಾದಾಗ ಯಾವತ್ತು ಬರುತ್ತೆ ಈ ಅ ಆ ಅಂದರೆ ಬೇರೆ ಸ್ವರ ಅದನ್ನು ಬಿಟ್ಟು ಈ ಈ ಬಿಟ್ಟು ಬೇರೆ ಸ್ವರ ಬಂದರೆ ಅದನ್ನು ನಮಗೆ ಜಾಯ್ನ್ ಆದರೆ ಅದಕ್ಕೆ ಯಾವತ್ತು ಬರುತ್ತೆ ಉ ಓಗಳಿಗೆ ಗಳಿಗೆ ವಾವತ್ತು ಬರುತ್ತೆ ರುಕಾರಕ್ಕೆ ರಾವತ್ತು ಬರುತ್ತೆ ಹಿಂದೆ ನಾವು ಗುಣಸಂದಿಯಲ್ಲಿ ನಾವು ನೋಡಿದ್ವಿ ರುಕಾರಕ್ಕೆ ಅರ್ಕಾರ ಬರುತ್ತೆ ಆದರೆ ಇಲ್ಲಿ ಸಂಧಿನಲ್ಲಿ ಒತ್ತಕ್ಷರ ರಾವತ್ತು ಬರುತ್ತೆ ವಿದ್ಯಾರ್ಥಿಗಳು ಚೆನ್ನಾಗಿ ನೆನ್ಪಿಟ್ಕೊಳ್ರಿ ಸಂಧಿನಲ್ಲಿ ಒತ್ತಕ್ಷರಗಳು ಬರ್ತವೆ ಈ ಈಗಳಿಗೆ ಯಾವತ್ತು ಉ ಗಳಿಗೆ ರಾವತ್ತು ಬರುತ್ತೆ ಉದಾಹರಣೆಗಳನ್ನು ಗಮನಿಸೋಣ ಮೊದಲಿಗೆ ಅತಿ ಪ್ಲಸ್ ಉಕ್ತಿ ಅತ್ಯುಕ್ತಿ ಅತಿ ಟ ಪ್ಲಸ್ ಈ ಇದೆ ತಗೆ ಈ ಜ ಅಂದರೆ ಈ ಕಾರಕ್ಕೆ ನಮಗೆ ಆ ಬಿಟ್ಟು ಅಂದರೆ ಈ ಈ ಬಿಟ್ಟು ಬೇರೆ ಯಾವುದೇ ಸ್ವರ ಬಂದರೂ ಕೂಡ ಈ ಗಳಿಗೆ ನಮಗೆ ಏನಾಗಬೇಕು ಯಾವತ್ತು ಬಂತು ನೋಡ್ರಿಲಿ ಅತ್ಯುಕ್ತಿ ವಾಗಿ ನಮಗೆ ಅಲ್ಲಿ ಯಾವತ್ತು ಬಂದಿರೋ ನಾವು ಗಮನಿಸ್ಬೋದು ಅದೇ ರೀತಿ ಮನು ಪ್ಲಸ್ ಅಂತರ ಅಂತರ ಹಾಗಾದರೆ ನಮಗೆ ಉ ಹೂಗಳಿಗೆ ಏನಾಗಬೇಕು ವಾವತ್ತು ಬರಬೇಕು ಮನು ಪ್ಲಸ್ ಅಂತರ ಮನುವಿನಲ್ಲಿ ಏನಿದೆ ಸ್ವರ ಇದೆ ಹೂಗೆ ಅದನ್ನು ಬಿಟ್ಟು ಅಂದರೆ ಸ್ವರ ಬಿಟ್ಟು ಬೇರೆ ಸ್ವರ ಯಾವುದೇ ಸ್ವರ ಬಂದರೂ ಕೂಡ ನಮಗೇನು ಬರುತ್ತೆ ವಾವತ್ತು ಬರುತ್ತೆ ಮನ್ವಂತರ ನೋಡಿ ನಗೆ ವಾವತ್ತು ಬಂದಿದೆ ಅದೇ ರೀತಿ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಋಕಾರ ಪಿತೃ ತ ಪ್ಲಸ್ ರು ತೃ ಆ ಆ ರು ಬಿಟ್ಟು ಬೇರೆ ಯಾವುದೇ ಸ್ವರ ಬಂದರೂ ಕೂಡ ಅದಕ್ಕೆ ಏನು ಬರಬೇಕು ಪಿತ್ರಾರ್ಜಿತ ರಾವತ್ತು ಬರಬೇಕು ನೋಡ್ರಿ ಪಿತ್ರ ತಾಗೆ ರಾವತ್ತು ಬಂದಿದೆ ನೋಡ್ರಿ ಪಿತ್ರಾರ್ಜಿತ ಈ ರೀತಿ ನಮ್ಗೆ ಹೆಣ್ಸಂದಿನಲ್ಲಿ ಈಗಳಿಗೆ ಉಗಳಿಗೆ ವಾವತ್ತು ರುಕಾರಕ್ಕೆ ರಾವತ್ತು ಬರಬೇಕು ಉದಾಹರಣೆಗಳನ್ನು ಗಮನಿಸೋಣ ಇತಿ ಪ್ಲಸ್ ಆದಿ ಇತ್ಯಾದಿ ತಿ ಪ್ಲಸ್ ಇ ಈ ಕಾರ್ಯಕ್ಕೆ ನಮಗೇನು ಬರಬೇಕು ಇಗಳಿಗೆ ಬಂದಾಗ ಯಾವತ್ತು ಬರಬೇಕು ಇತ್ಯಾದಿ ಯಾವತ್ತು ಬಂದಿದೆ ನೋಡ್ರಿ ಅದೇ ರೀತಿ ಅತಿ ಪ್ಲಸ್ ಅವಸರ ಅತ್ಯವಸರ ಈ ಕಾರ್ಯಕ್ಕೆ ನಮಗೇನು ಬರಬೇಕು ಯಾವತ್ತು ಬಂದಿದೆ ಅಂದರೆ ಬಲಭಾಗದಲ್ಲಿ ನಮಗೆ ಅಂದರೆ ಉತ್ ಉತ್ತರ ಪದದಲ್ಲಿ ಯಾವುದೇ ಸ್ವರಗಳು ಕೂಡ ಬಂದಿರಬಹುದು ಆನೆ ಬರಬೇಕು ಅಂತ ಏನಿಲ್ಲ ಯಾವ ಸ್ವರಗಳನ್ನು ಬರಬೇಕು ಆದರೆ ಆ ಸ್ವರವನ್ನು ಬಿಟ್ಟು ಅಂದರೆ ಈ ಕರ ಅಂದರೆ ಇಲ್ಲಿ ಈ ಅತಿ ಪ್ಲಸ್ ಅವಸರ ಅತ್ಯವಸರ ಇಲ್ಲಿ ಈ ಇದೆ ಅಂದ್ರೆ ಅಲ್ಲಿ ಈ ಬರಬಾರ್ದು ಅದನ್ನು ಬಿಟ್ಟು ಬೇರೆ ಯಾವುದೇ ಸ್ವರ ಬಂದರೂ ಕೂಡ ಅದು ನಮಗೆ ಏನಾಗುತ್ತೆ ಈ ಈ ಈಗಳಿಗೆ ಹೂಗಳಿಗೆ ವಾವತ್ತು ರುಕರಕ್ಕೆ ರಾವತ್ತು ಬರುತ್ತೆ ಹಾಗಾದರೆ ನಮಗೆ ಮುಂದಿಂದ ನೋಡೋಣ ಕೋಟ್ಯಂತರ ಕೋಟಿ ಪ್ಲಸ್ ಅಂತರ ಕೋಟ್ಯಂತರ ಇಲ್ಲಿ ಈ ಕಾರ್ಯಕ್ಕೆ ಯಾವತ್ತು ಬಂದಿದೆ ಅದೇ ರೀತಿ ಅತ್ಯಂತ ಅತಿ ಪ್ಲಸ್ ಅಂತ ಅತ್ಯಂತ ಈ ಕಾರ್ಯಕ್ಕೆ ಯಾವತ್ತು ನಂತರ ಜಾತ್ಯಾತೀತ ಜಾತಿ ಪ್ಲಸ್ ಅತೀತ ಈ ಕಾರ್ಯಕ್ಕೆ ಯಾವತ್ತು ಜಾತ್ಯ ನೋಡ್ರಿ ಅಲ್ಲಿ ಯಾವತ್ತು ಬಂದಿದೆ ಅದೇ ರೀತಿ ಗುರು ಪ್ಲಸ್ ಆಜ್ಞೆ ಗುರುವಾಗ್ನೆ ರುಕಾರಕ್ಕೆ ನಮಗಲ್ಲಿ ವಾವತ್ತು ಬಂತು ಅಂದ್ರೆ ಇಲ್ಲಿ ಊಕಾರಕ್ಕೆ ವಾವತ್ತು ಬಂದಿದೆ ನೆಕ್ಸ್ಟ್ ಉಳಿದಿರುವಂತದ್ದು ಋಕ್ ಅಣು ಪ್ಲಸ್ ಅಸ್ತ್ರ ಅಣ್ಣವಸ್ತ್ರ ಅಣು ಅಂದ್ರೂ ಕೂಡ ಅಲ್ಲಿ ಹೂ ಇದೆ ಕಾರಕ್ಕೆ ನಮಗೆ ಏನ್ ಬರಬೇಕು ವಾವತ್ತು ಬರಬೇಕು ಅಣ್ವಸ್ತ್ರ ನಗೆ ವಾವತ್ತು ಬಂದಿದೆ ಹೀಗಾಗಿ ಎಣ್ಸಂದಿನಲ್ಲಿ ನಮಗೆ ಒತ್ತಕ್ಷರಗಳು ಬರ್ತವೆ ಈ ಈಗಳಿಗೆ ಯಾವತ್ತು ಬರುತ್ತೆ ಹೂಗಳಿಗೆ ವಾವತ್ತು ಬರುತ್ತೆ ರುಕಾರಕ್ಕೆ ರಾವತ್ತು ಬರುತ್ತೆ ಇದಿಷ್ಟು ಸಂಸ್ಕೃತದ ಸರಸಂಧಿಗಳು ಇಲ್ಲಿ ಪದಗಳನ್ನು ನೀವು ಗಮನಿಸಿ ವಿದ್ಯಾರ್ಥಿಗಳೇ ಪದಗಳನ್ನು ಹಾಗೇನೆ ಬಿಡಿಸಬೇಕು ವಿದ್ಯಾರ್ಥಿಗಳೇ ಈಗ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವ್ಯಂಜನ ಸಂಧಿಗಳನ್ನು ನಾವು ಪದಗಳನ್ನು ಬಿಡಿಸಬೇಕಾದ್ರೆ ವ್ಯಂಜನವಾಗಿಯೇ ಬಿಡಿಸಬೇಕು ಸ್ವರ ಸಂಧಿಗಳಲ್ಲಿ ಸ್ವರವಾಗಿಯೇ ಪದಗಳನ್ನು ಬಿಡಿಸಬೇಕು ವ್ಯಂಜನ ಸಂಧಿಗಳಲ್ಲಿ ಪದಗಳನ್ನು ನಾವು ವ್ಯಂಜನ ರೂಪವಾಗಿಯೇ ಬಿಡಿಸಬೇಕು ಈ ವ್ಯಂಜನ ಸಂಧಿಗಳಲ್ಲಿ ಮೂರು ವಿಧಗಳಿದ್ದಾವೆ ಜಸ್ತ್ರ ಸಂಧಿ ಸಂಧಿ ಮತ್ತು ಅನುನಾಸಿಕ ಸಂಧಿ ಈ ಸಂಧಿ ಅಂದರೆ ನಾವು ಮೊದಲು ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಪೂರ್ವ ಪದದ ಕೊನೆಯಲ್ಲಿರುವ ಕಚಾಟದ ವ್ಯಂಜನಗಳಿಗೆ ಯಾವ ವರ್ಣ ಪರ್ವ ಆದರೂ ಕೂಡ ಅದೇ ವರ್ಗದ ಮೂರನೇ ವ್ಯಂಜನ ಅಕ್ಷರಗಳು ಆದೇಶವಾಗಿ ಬರುತ್ತೆ ಅಂದರೆ ಗಜಾಡದಪ ವ್ಯಂಜನಗಳು ಬರುತ್ತವೆ ಇದನ್ನು ನಾವು ಜಸ್ತ್ವ ಸಂಧಿ ಅಂತ ಕರಿತೇವೆ ಉದಾಹರಣೆಗೆ ಮೊದಲೇ ಪದ ಪೂರ್ವ ಪದ ಎರಡನೇದು ಉತ್ತರ ಪದ ಹಾಗೂ ಸಂಧಿ ಪದ ಜಸ್ತ್ವ ಸಂಧಿ ಅಂದರೆ ವರ್ಗದ ಮೊದಲನೆಯ ಅಕ್ಷರಗಳಿಗೆ ಅಂದ್ರೆ ಕ ಟ ತ ಪ ಈ ವರ್ಗದ ಮೊದಲನೆಯ ವ್ಯಂಜನಗಳಿಗೆ ಅದೇ ವರ್ಗದ ಮೂರನೇ ಅಕ್ಷರ ಗ ಡ ದ ವ್ಯಂಜನಗಳು ಆದೇಶವಾಗಿ ಬರ್ತವೆ ಅಂದ್ರೆ ನಾವು ಹಿಂದೆ ನಾವು ಆದೇಶ ಸಂಧಿಯಲ್ಲೂ ಕೂಡ ನೀವು ಇದೇ ರೀತಿ ನಾವು ತಿಳ್ಕೊಂಡಿದ್ವಿ ಕತಾಪ ವ್ಯಂಜನಕ್ಕೆ ಗದಾಪ ವ್ಯಂಜನ ಬರುತ್ತೆ ಅಂತ ವಿದ್ಯಾರ್ಥಿಗಳ ಅದು ಕನ್ನಡ ಸಂಧಿ ಮತ್ತು ಪದಗಳು ಕನ್ನಡ ಪದಗಳು ಇದು ಸಂಸ್ಕೃತ ಪದಗಳು ಮತ್ತು ಇದು ಸಂಸ್ಕೃತ ವ್ಯಂಜನ ಸಂಧಿ ಇವುಗಳನ್ನು ನಾವು ವ್ಯಂಜನ ರೂಪವಾಗಿಯೇ ಬಿಡಿಸ್ಬೇಕು ಉದಾಹರಣೆ ನೋಡ್ರಿ ದೇವಿ ಈ ಪದವನ್ನು ನಾವು ಬಿಡಿಸಿದಾಗ ವಾಕ್ ಪ್ಲಸ್ ದೇವಿ ಕ ವ್ಯಂಜನ ರೂಪವಾಗಿದೆ ನೋಡ್ರಿ क के ग कार बरुते अंदर फर्स्ट लेटर के थर्ड लेटर च च के ज प्लस कार के ज कार फर्स्ट लेटर, लेटर। शड़ा नना शड़ा नना शड़ा नना। कर के थर्ड लेटर षडानन षट प्लस आनन षडानन ट के ड कार फर्स्ट लेटर थर्ड लेटर के द टर कार के द केकार सद्गुरु ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದು ಪಕಾರಕ್ಕೆ ಬಾ ಬರಬೇಕು ಅಪ್ ಪ್ಲಸ್ ದಿ ದಿ ಪ ಬ ಬಂದಿದೆ ಈ ರೀತಿ ವರ್ಗದ ಮೊದಲನೆಯ ಅಕ್ಷರಗಳಿಗೆ ಅದೇ ವರ್ಗದ ಮೂರನೆಯ ಅಕ್ಷರ ಅಂದರೆ ಗೆ ಗ ಬರಬೇಕು ಚ ಗೆ ಜ ಬರಬೇಕು ಟ ಗೆ ಡ ಬರಬೇಕು ಗೆ ಬರಬೇಕು ಪ ಗೆ ಬ ಬರಬೇಕು ಈ ರೀತಿ ಆದೇಶವಾಗಿ ಬಂದರೆ ಅದನ್ನು ನಾವು ವ್ಯಂಜನ ಸಂಧಿ ಅಥವಾ ಅದರಲ್ಲಿ ಜಸ್ತ್ವ ಸಂಧಿ ಅಂತ ಕರಿತೇವೆ ಇನ್ನು ಉದಾಹರಣೆಗಳನ್ನು ಗಮನಿಸೋಣ ಸತ್ ಪ್ಲಸ್ ಆನಂದ ಸದಾನಂದ ತ ಪ್ಲಸ್ ತ ಗೆ ಏನ್ ಬಂದಿದೆ ಬಂದಿದೆ ಅದೇ ರೀತಿ ವಾಗ್ದಾನ ವಾಕ್ಲಸ್ ದಾನ ವಾಗ್ದಾನ ನೋಡ್ರಿ ಅಲ್ಲಿ ಕ ಕರಕ್ಕೆ ನಮಗೆ ಏನ್ ಬಂದಿದೆ ಗ ಬಂದಿದೆ ಈ ರೀತಿ ನಮಗೆ ಮೊದಲನೇ ಅಕ್ಷರಕ್ಕೆ ಅದೇ ವರ್ಗದ ಮೂರನೇ ಅಕ್ಷರ ಬರುವಂತದ್ದನ್ನು ನಾವು ಜಸ್ವ ಸಂಧಿ ಅಂತ ಕೂಡ ನಾವು ಕರಿತೇವೆ ಆದರೆ ವಿದ್ಯಾರ್ಥಿಗಳೇ ಆದ್ರೆ ಬರ್ತಾ ಬರ್ತಾ ಇದು ಬಹಳಷ್ಟು ಜಸ್ವ ಸಂಧಿ ಅಥವಾ ನಮಗೆ ವ್ಯಂಜನ ಸಂಧಿಗಳು ಬಹಳಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ಅದು ಪದಗಳು ಬಹಳ ಬಳ ಬರುವಂಥದ್ದು ಕೂಡ ಬಹಳಷ್ಟು ಕಡಿಮೆ ಆದರೆ ನಂತರ ನಮಗೆ ಸ್ವರಸಂಧಿಗಳ ಹೆಚ್ಚು ನಮಗೆ ಬಹಳಷ್ಟು ಬಳಕೆಯಲ್ಲಿ ಇರುವಂಥದ್ದು ಚಿದಾನಂದ ಚಿತ್ ಪ್ಲಸ್ ಆನಂದ ಚಿದಾನಂದ ತಾಕಾರಕ್ಕೆ ದಾಕಾರ ಬಂದಿದೆ ಈ ರೀತಿ ಅಜಂತ ಷಡಂಗ ವಾಗ್ದೇವಿ ವಾಗ್ದಾನ ಅಬ್ದಿ ಈ ರೀತಿ ಈ ಪದಗಳನ್ನು ನಾವು ಗಮನಿಸಿದಾಗ ಮೊದಲನೇ ಪದಕ್ಕೆ ಮೂರನೇ ಅಕ್ಷರ ಆದೇಶವಾಗಿ ಬರೋದನ್ನು ನಾವು ಗಮನಿಸಬಹುದು ಚುಸ್ತ್ವ ಸಂಧಿ ಚುಸ್ತ್ವ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಸ್ವಕಾರ ಇಲ್ಲವೇ ವರ್ಗಾಕ್ಷರಗಳಿಗೆ ಶಾಕಾರ ಇಲ್ಲವೇ ವರ್ಗಾಕ್ಷರಗಳ ಪರವಾದ ಸಾಕಾರಕ್ಕೆ ಶಾಕಾರವು ಚ ವರ್ಗಕ್ಕೆ ಚಾಕಾರ ಕಾರ ಚ ವರ್ಗ ಆದೇಶಕ್ಕೆ ಬರುತ್ತೆ ಇದನ್ನು ನಾವು ಚಿಸ್ತ ಸಂಧಿ ಅಂತ ಕರಿತೇವೆ ಇಲ್ಲಿ ವಿದ್ಯಾರ್ಥಿಗಳೇ ಇದನ್ನು ನೆನ್ಪಿಟ್ಕೊಳ್ಳೋದು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಭಾಳಷ್ಟು ಸುಲಭ ನಾನು ಹೇಳುವಂಥದ್ದು ನೋಡ್ರಿ ಯಾಕಂದರೆ ನಾವು ಪಸ್ ಪದವನ್ನು ಬಿಡಿಸಬೇಕಾದ್ರೆ ಅಂದರೆ ಇಲ್ಲಿ ಕೊಟ್ಟಿರುವಂಥ ಸಂಧಿ ಪದದಲ್ಲಿ ಚ ಮತ್ತು ಚ ಇದೇ ಇರುತ್ತೆ ನಮಗೆ ಮನಃಶುದ್ಧಿ ಸಚಿತ್ರ ಜಗಜ್ಯೋತಿ ಮನಶ್ಚಂಚಲ ಯಶಶ್ಚಂದ್ರ ಶಿರಶ್ಚೇದ ಇಲ್ಲಿ ನೋಡ್ರಿ ನಾವು ಶ ಅಥವಾ ಚ ಕಾರ ಇದ್ದೇ ಇರುತ್ತೆ ಇದನ್ನು ನಾವು ಸುಲಭವಾಗಿ ಗಮನಿಸಬಹುದು ಇದನ್ನು ನೀವು ಸಂಧಿ ಅಂತ ಅಂದ್ರೆ ಇಲ್ಲಿ ಚೂ ಅಂದರೆ ನಮಗೆ ಶ ಚ ಜ ಜ ಈ ಆರು ಅಕ್ಷರಗಳನ್ನು ಶು ಎಂಬ ಸಂಜ್ಞೆಯಿಂದ ನಾವು ಅದನ್ನು ಬಳಸ್ತೇವೆ ಹಾಗಾಗಿ ಶು ಅಂದರೆ ಮೀನಿಂಗ್ ಅರ್ಥ ಏನು ನಮಗೆ ಶ ಛ ಝನ ಇವಿಷ್ಟು ಅಕ್ಷರಗಳು ನಮಗೆ ಅಲ್ಲಿ ಇದ್ದೇ ಇರುತ್ತೆ ಹಾಗಾದ್ರೆ ಸಂಧಿಯಲ್ಲಿ ನಾವು ನಿಯಮವನ್ನು ನಾವು ಗಮನಿಸಿದ್ವಿ ನಾವು ಅಂದ್ರೆ ಪದವನ್ನ ಬಿಡಿಸಿದಾಗ ಶ ಅಥವಾ ಚ ಅಕ್ಷರ ನಮಗೆ ಇಲ್ಲಿ ಬರುತ್ತೆ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಸಕಾರಕ್ಕೆ ನಮಗೆ ಶಾಕಾರ ಆದೇಶವಾಗುತ್ತದೆ ಅದೇ ರೀತಿ ಪೂರ್ವ ಪದದ ಅಂತ್ಯದ ಸಕಾರಕ್ಕೆ ಶಾಕಾರ ಆದೇಶವಾಗಿ ಬರುವಂಥದ್ದು ಅಂದ್ರೆ ಸಕಾರಕ್ಕೆ ಸ ವಿದ್ಯಾರ್ಥಿಗಳೇ ಸಕಾರಕ್ಕೆ ಶಾಕಾರ ಅದೇ ರೀತಿ ನಮಗೆ ತಾವರ್ ಚರ್ಗಕ್ಕೆ ತಾವರ್ಗಕ್ಕೆ ಚಾವರ್ಗ ಬರುವಂತದ್ದು ತ ಶಾಕಾರ ಚ ಚಾವರ್ಗ ಆದೇಶವಾಗಿ ಬರುವಂತದ್ದು ಉದಾಹರಣೆಗೆ ನಾವು ಗಮನಿಸೋಣ ಮನಸ್ ಪ್ಲಸ್ ಶುದ್ಧಿ ಮನಸ್ ಶುದ್ಧಿ ಇಲ್ಲಿ ಸಕಾರಕ್ಕೆ ಷಕಾರ ಆದೇಶವಾಗಿ ಬಂದಿದೆ ಸಕಾರಕ್ಕೆ ಶಾಕಾರ ತ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ಬರುತ್ತೆ ಸತ್ ಪ್ಲಸ್ ಚಿತ್ರ ಸಚಿತ್ರ ಚಿತ್ರ ಇಲ್ಲಿ ನೋಡ್ರಿ ಪದವನ್ನು ಗಮನಿಸಬೇಕು ವ್ಯಂಜನವಾಗಿಯೇ ಬಿಡಿಸ್ಬೇಕು ಅಲ್ಲಿ ನಮಗೆ ಚ ವರ್ಗಕ್ಕೆ ನಮಗೆ ಏನು ಬರುತ್ತೆ ತ ವರ್ಗ ತ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ಬಂದಿದೆ ಸತ್ ತ ಇದೆ ಹಾಗಾಗಿ ಚಾವತ್ತು ಬಂದಿದೆ ಜಗತ್ ಪ್ಲಸ್ ಜ್ಯೋತಿ ಜಗಜ್ ಜ್ಯೋತಿ ತ ಕಾರಕ್ಕೆ ಜಗೆ ಜಾವತ್ತು ಬಂದಿದೆ ಜಗಜ್ ಜ್ಯೋತಿ ಯಶಸ್ ಪ್ಲಸ್ ಚಂದ್ರ ಯಶಸ್ ಚಂದ್ರ ಇಲ್ಲಿ ಹಾಗಾದ್ರೆ ನಮಗಿಲಿ ಏನು ಸಕಾರಕ್ಕೆ ಏನ್ ಬರಬೇಕು ಶಕಾರ ಬರಬೇಕು ಯಶಸ್ ಪ್ಲಸ್ ಚಂದ್ರ ಶಾಗೆ ಚಾವತ್ತು ಬಂದಿದೆ ನೋಡ್ರಿ ಅಂದ್ರೆ ವಿದ್ಯಾರ್ಥಿಗಳೇ ಹಾಗಾಗಿ ಇಲ್ಲಿ ನಮಗೆ ಇದೆ ಸಕಾರಕ್ಕೆ ಶಕಾರ ಆದೇಶವಾಗುತ್ತೆ ಅದೇ ರೀತಿ ತ ತ ವರ್ಗಕ್ಕೆ ಚ ವರ್ಗಗಳು ಆದೇಶವಾಗಿ ಬರ್ತವೆ ಮನಸ್ ಪ್ಲಸ್ ಚಂಚಲ ಮನಸ್ ಚಂಚಲ ಇಲ್ಲಿ ಸಕಾರಕ್ಕೆ ನಮಗೆ ಏನು ಬಂದಿದೆ ಶಾವತ್ತು ಬಂದಿದೆ ಚಾವತ್ತು ಬಂದಿದೆ ಹಾಗಾಗಿ ಇಲ್ಲಿ ನಮಗೆ ಮನಶ್ಚಂಚಲ ಆಗಿದೆ ಬೃಹತ್ ಪ್ಲಸ್ ಚಾವಣಿ ಬೃಹತ್ ಚಾವಣಿ ತಕಾರಕ್ಕೆ ಸಕಾರಕ್ಕೆ ಚ ವರ್ಗ ಆದೇಶವಾಗಿದೆ ಹಾಗಾದರೆ ಇಲ್ಲಿ ನೋಡ್ರಿ ಬೃಹತ್ ಚಾವಣಿ ಶಿರಸ್ ಪ್ಲಸ್ ಛೇದ ಛೇದ ಸಕಾರಕ್ಕೆ ಶಕಾರ ಬಂದಿದೆ ಛೇದ ಹಾಗಾದ್ರೆ ಇಲ್ಲಿ ನಮ್ಗೆ ವಿದ್ಯಾರ್ಥಿಗಳಿಗೆ ಗಮನಿಸಿ ನಮಗೆ ಸಕಾರಕ್ಕೆ ಶಕಾರ ಚ ವರ್ಗ ತ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ಬರುವಂತದನ್ನು ನಾವು ಚುಸ್ತ ಸಂಧಿ ಅಂತ ಕೂಡ ನಾವು ಕರಿತೇವೆ ಈ ರೀತಿ ನಮಗೆ ಪಯಶೇನ ಶರಶ್ಚಂದ್ರ ಜಗಜ್ಯೋತಿ ಇವುಗಳು ನಮಗೆ ಸಂಸ್ಕೃತದ ಸಂಧಿಗೆ ಉದಾಹರಣೆಗಳು ವಿದ್ಯಾರ್ಥಿಗಳು ಇದರಲ್ಲಿ ಇರುವಂಥದ್ದು ನಮಗೆ ಪದಗಳು ಬಹಳಷ್ಟು ಕಡಿಮೆ ಸ್ವರಸಂಧಿಗಳು ಹೆಚ್ಚು ಇನ್ನು ಮೂರನೇದಾಗಿರುವಂಥದ್ದು ಅನುನಾಸಿಕ ಸಂಧಿ ನಾಸಿಕ ಅಂದ್ರೇ ಮೂಗು ಅಂದ್ರೆ ಮೂಗಿನಿಂದ ಉಚ್ಚರಿಸುವಂತ ಅಕ್ಷರಗಳು ಅನುನಾಸಿಕ ಅಂದ್ರೆ ಮೂಗಿನಿಂದ ಉಚ್ಚರಿಸುಗಳನ್ನು ವರ್ಣಮನಲೆ ತಿಳಿದೀವಿ ನ್ಯ ನ್ಯ ಣ ನ ಮ ಅಂದ್ರೆ ವರ್ಗದ ಮೊದಲನ ಅಕ್ಷರಗಳಿಗೆ ಪ್ರಥಮ ಅಕ್ಷರಗಳಿಗೆ ಅಂದ್ರೆ ಕಚಟ ತಾಪ ವ್ಯಂಜನಗಳಿಗೆ ಯಾವುದೇ ಅಕ್ಷರ ಬಂದರೂ ಕೂಡ ಅದೇ ವರ್ಗದ ಐದನೇ ಅಕ್ಷರ ಅಂದರೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಪರವಾಗುವುದಕ್ಕೆ ಅಂದ್ರೆ ಕಚಟ ತಾಪ ವ್ಯಂಜನಕ್ಕೆ ನ್ಯ ವ್ಯಂಜನಗಳು ಆದೇಶವಾಗಿ ಬರುವಂಥದ್ದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೇವೆ ಅಂದ್ರೆ ವಿದ್ಯಾರ್ಥಿಗಳೇ ಮೊದಲ ಅಕ್ಷರಳಿಕೆ ಅದೇ ವರ್ಗದ ಐದನೇ ಅಕ್ಷರ ಫಸ್ಟ್ ಲೆಟರ್ಗೆ ಫಿಫ್ತ್ ಲೆಟರ್ ದಿಕ್ ಪ್ಲಸ್ ನಾಗ ದಿಗ್ನಾಗ ಕಾಗೆ ಇಲ್ಲಿ ನೋಡ್ರಿ ನ್ಯ ಬಂದಿದೆ ಅಲ್ವಾ ದಿಗ್ನಾಗ ಅದೇ ರೀತಿ ಷಟ್ ಪ್ಲಸ್ ಮಾಸ ಷಣ್ಮಸ ಟಕಾರ ನ ಮಾವತ್ತು ಬಂದಿದೆ ನಾವತ್ತು ಹಾಗಾಗಿ ಇಲ್ಲಿ ನ ಬಂದಿರೋದ್ರಿಂದ ಅಂದ್ರೆ ಫಸ್ಟ್ ಲೆಟರ್ ಗೆ ಫಿಫ್ತ್ ಲೆಟರ್ ಬಂದಿದೆ ನ ಅಕ್ಷರ ಬಂದಿದೆ ನೋಡ್ರಿ ಚಿತ್ ಪ್ಲಸ್ ಮೂಲ ಚಿನ್ಮೂಲ ತಕಾರಕ ಅಲ್ಲಿ ಏನು ಬಂದಿದೆ ಅದೇ ವ್ಯಂಜನದ ಅದೇ ವರ್ಗದ ಕೊನೆಯ ಅಕ್ಷರ ನ ಬಂದಿದೆ ಚಿನ್ಮೂಲ ಸತ್ ಪ್ಲಸ್ ಮಾನ ಸನ್ಮಾನ ತಕಾರಕ್ಕೆ ನಾಕಾರ ಬಂದಿದೆ ವಾಕ್ ಪ್ಲಸ್ ಮಯ ವಾಗ್ಮಯ ಕಾಕಾರಕ್ಕೆ ನ್ಯಾವ್ದಿದೆ ಚಿತ್ ಪ್ಲಸ್ಮಯ ಚಿನ್ಮಯ ತಾಕಾರಕ್ಕೆ ನಾವ ನಾಕಾರ ಬಂದಿದೆ ಸತ್ ಪ್ಲಸ್ ಮಾರ್ಗ ಸನ್ಮಾರ್ಗ ತಕಾರಕ್ಕೆ ಮ ತಕಾರಕ್ಕೆ ನಕಾರ ಬಂದಿದೆ ಸನ್ಮಾರ್ಗ ಈ ರೀತಿ ವಿದ್ಯಾರ್ಥಿಗಳಿಗೆ ನಮಗೆ ಪದ ಮೊದಲನೆಯ ಅಕ್ಷರಗಳಿಗೆ ಅನುನಾಸಿಕ ಅಂದರೆ ಮೂಗಿನಿಂದ ಉಚ್ಚರಿಸುವಂತ ಅಕ್ಷರಗಳು ಅಂದರೆ ವರ್ಗದ ಮೊದಲ ಅಕ್ಷರಗಳಿಗೆ ಅದೇ ವರ್ಗದ ಐದನೇ ಅಕ್ಷರ ಬರುವಂಥದ್ದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೇವೆ